ರಾಜ್ಯ ದೇಶಕ್ಕೇ ಒಂದು ದೊಡ್ಡ ನಷ್ಟ ಆಗಿದೆ. ಬಹುಶಃ ಮಾನವೀಯತೆಗೆ ಬೆಲೆ ಕಲ್ಪಿಸಿ ಮಾನವೀಯತೆಯನ್ನು ಮೇಲಿಟ್ಕೊಂಡು ಬದುಕಿರುವಂಥ ಒಂದು ವ್ಯಕ್ತಿತ್ವವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಖಂಡಿತವಾಗಿ ಭಾಳೊಂದು ದೊಡ್ಡ ನಷ್ಟ ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಳೆದ ಒಂದು 25 ವರ್ಷದಿಂದ ಭಾಳ ಹತ್ತಿರದಲ್ಲಿ ಕೆಲವು ಕಾರ್ಯಕ್ರಮಗಳು, ಕೆಲವು ಪ್ರೋಗ್ರಾಮ್ ಮುಖಾಂತರ ಭಾಳ ಹತ್ತಿರದಲ್ಲಿ ಅವರ ಆಲೋಚನೆ ಚಿಂತನೆಗಳನ್ನ ಅರ್ಥ ಮಾಡಿಕೊಂಡು ನಾವು ಸುಮಾರು ಸರಿ ಭೇಟಿ ಮಾಡಿ ಮೀಟಿಂಗ್ಗಳನ್ನು ಅವ್ರ ಜೊತೇಲಿ ಮಾಡಿದ್ದೀವಿ. ಭಾಳ ಸರಳ ಜೀವನ. ಅದೇ ಥರ ಇವತ್ತು ಕೂಡ ಸರಳತೆಯಿಂದ ಸಾವನ್ನು ಕೂಡ ಒಂದು ಅಂತಿಮ ಇದು ಕೂಡ ಯಾವ ಥರ ಸರಳತೆಯಿಂದ ಮಾಡಿಸ್ಕೊಂಡಿದ್ದಾರೆ ಅನ್ನೋದನ್ನು ನಾವೆಲ್ಲ ಒಂದು ಸಾಕ್ಷಿಯಾಗಿ ಇಟ್ಕೊಂಡು ನೋಡ್ತಾ ಇದ್ದೀವಿ. ವಿಷಯ ನಾವು ಕೂಡ ನಮ್ಮ ಜೀವನದಲ್ಲಿ ಆದಷ್ಟು ಸರಳತೆಯನ್ನು ಮಾಡ್ಕೊಳ್ಳೋವಂಥದ್ದನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ, ಮಾಡಬೇಕು. ಸಾವನ್ನು ಪಾಪ ಅವರು ಕೂಡ, ಅವರ ಬ್ರದರು ಇದೇ ಥರ ತಿರೋಗಿದ್ರು, ಬಹುಶಃ ಇವರು ಕೂಡ ಆಲ್ಮೋಸ್ಟ್ ಇದೇ ಥರ ಅನ್ನೋದನ್ನು ಒಂದು ಇದು ಮಾಡಿಕೊಂಡಿದ್ದಾರೆ. ಅವರ ಕುಟುಂಬದವರು ಕೂಡ ಎಲ್ಲರೂ ಇದ್ದಾರೆ. ಅವರ ದೇವರ ಭಕ್ತಿ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಆದರೆ ನಮಗಿರುವಂಥ ದೇವ್ರ ಮೇಲಿರುವಂಥ ಭಕ್ತಿಯಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೋದು ಅವರ ಕುಟುಂಬಕ್ಕೆ, ಹಾಗೆ ಅವರಿಗೆ ಈ ಒಂದು ಸಾವಿನ ನಂತರ ಇರುವ ಬದುಕು ಜೀವನ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ. ಸಾಹಿತ್ಯ ಲೋಕ ಕಂಡ ಅದ್ಭುತ ನಾಟಕಗಾರರು, ಸಾಹಿತಿಗಳು, ಚಲನಚಿತ್ರ ನಟರು, ನಿರ್ದೇಶಕರು ಅಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತಿನ ದಿನ ನಮ್ಮ ಜೊತೆಲಿಲ್ಲ ಅಂದ್ಕೊಳ್ಳೋದು ಭಾಳ ಕಷ್ಟ ಅನಿಸ್ತಿದೆ. ಅವರು ಫಿಸಿಕಲಿ ನಮ್ಮ ಜೊತೆ ಇಲ್ಲ ಅಂದರೂ ಅವರು ಸಾಹಿತ್ಯಗಳ ಮೂಲಕ, ಅವರ ನಾಟಕಗಳ ಮೂಲಕ ನಮ್ಮ ಜೊತೆ ಸದಾ ಅವರು ಅಮರರಾಗಿರ್ತಾರೆ ಅಂತ ಹೇಳ್ತಾ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವ್ರಿಗೆ ದುಃಖ ಬರೆಸೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ.